ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಹೊಳೆಗೆ ಬಂದಿದ್ವಿ, ಆದರೆ ಭಯಂಕರ ಮಳೆ. ನಿಮಗೋಸ್ಕರ ಈ ವಿಡಿಯೋ, ಮತ್ತು ಒಳ್ಳೆಯ ಮೀನು ಹಿಡಿಬೇಕಂತ ನೀವು ಒಳ್ಳೆ ಆರಾಯಿಸ್ಬೇಕಂತ ನಮ್ಮಲ್ಲಿ ಕಳಕಳಿ. ಇದೇನಪ್ಪ ಇವನು ಭಾಷಣ ಬಿಗಿತಾನ ಅಂತ ಅನ್ಕೊಂಬಿಟ್ರಿ. ಗುರು ಇಲ್ಲ ಅಂದರು ಒಂದು 10 ಲೈಕ್ ಕೊಡ್ರಿ ಗುರು, ಅವಾಗಾದ್ರೆ ನಮಗೆ ಮಾಡೋಕ್ಕಂತ ಒಂದು ಹುಮ್ಮಸ್ಸು ಬರ್ತದೆ. ಒಂದು ಲೈಕ್ ಕೊಡಲಿಲ್ಲ ಅಂದರೆ ನಮಗೆ ಭಾಳ ಬೇಜಾರಾಗುತ್ತೆ. ಎಷ್ಟೋ ಜನ ನೋಡ್ತಾರೆ, ಒಂದು ಲೈಕ್ ಇರಲ್ಲ, ಒಂದು ಇದಿರಲ್ಲ. ನಿಮ್ಮನೆ ಅಣ್ಣ ತಮ್ಮರಂಗೆ ತಿಳ್ಕೊಂಡು ಒಂದು ಲೈಕ್ ಕೊಡುಗರು ಸಾಕು, ಮತ್ತೇನು ಬೇಡ. ಓಕೆ, ಹಿಡ್ದಾಗ ನಾವು ಮತ್ತೆ ಮಾಡ್ತೀವಿ. ನಮ್ಮ ಹುಡುಗ ಸರಿಯಾದ ಮೀನು ಹೊಡೆದಿದ್ದಾನೆ, ಸಾಮಾನ್ಯದ ಮೀನು ಹೊಡೆದಿಲ್ಲ ಅಂತ ತಿಳ್ಕೊಂಬಿಡ್ರಿ. ಅದು ನೋಡಿಬಿಟ್ರೆ ಮತ್ತೆ ಒಂದು ಪಾತ್ರೆ ತುಂಬ ಅದೇ ಆಗುತ್ತೆ. ತೋರ್ಸಪ್ಪ ಮೀನ ಹೆಂಗಿದೆ ಅಂತ. ಇನ್ನೊಂದು ಗಾಣ ಇರ್ಬೇಕಲ್ಲ ಇವನೇ. ನಾನು ಹಾಕಿ ಹೊಡೆದೆ ಅಂದ್ರೆ ಅಣ್ಣ ಹಂಗೆ ಹಿಂಗೆ ಹೊಡೆಯಲ್ಲ, ತಾಳಿಲ್ಲ ನಾನು ತರ್ತೀನಿ ಈಗ. ಯಾರು ನಾ ಬಿಡದ ಅಯ್ಯನ ಇಲ್ಲಡ. ಸರಿಯಾದ ಮೀನು ಇಲ್ಲ ಅಂದ್ರೆ ಒಂದು 1/2 ಕೆಜಿ 1 ಕೆಜಿ ಇರ್ಬೋದು. ಸಾಮಾನ್ಯ ಮೀನು ಇರಲಿಲ್ಲ, ನಮ್ಮ ಹುಡುಗನ ಹಿಡಿದ್ರದು. ಬರೀ ತೋರಿಸ್ತೀನಿ, ಹೆಂಗ್ ತೋರಿಸ್ತೀನಿ ನೋಡ್ರಿ. ಈಗ ಮೀನು ಭಾಳ ಟೇಸ್ಟ್ ಆಗಿರುತ್ತೆ. ಸಣ್ಣ ಸಣ್ಣದಾಗಿ ತುಕ್ಕಡ ಮಾಡಿ ಅವನವನ ಎಣ್ಣೆಲಿ ಬಳ ಬಿಟ್ಟುಬಿಟ್ರೆ ಬೆಜ್ಜಾನ ಆಗಿರುತ್ತೆ. ಇನ್ನೊಂದು ಏಟ್ ಕೊಡೋಣ, ಇಲ್ಲಾಂದ್ರೆ ಭಾಳ ಕಷ್ಟ ಇದೆಲ್ಲ ಚಿರ ಹಾಕಕ್ಕೆ ಬರಲ್ಲ. ಎತ್ತು ಹೊಡಿಯ ಹೊಡಿಯಲಿ ಹೊಡಿಯಲಿ ಸಾಕು ಹೊಡಿಯಲಿ. ಬಾ, ಸರಿಯಾದ ಮೀನು ಬಿದ್ದಿತ್ತೆ. ಮೂರನೇ ಮೀನು ಹೊಡಿತಾರೆ, ಅದು ಜಿಲಾಬಿ. ನಮ್ಮ ಹುಡುಗ ಎಣ್ಣೆ ಹಾವು ಮೀನು ಹೊಡೆದಿದ್ದಾನೆ. ಇವತ್ತು ಸಮಯ ಬಾಡು ಊಟ ಐತೆ ನೋಡ್ರಿ. ಯಾವ ಥರ ಇದೆ ಫ್ರೆಶ್ ಆಗಿ. ಜಸ್ಟ್ ಈ ಜಾಗದಾಗ ಬಂದು ಇಡ್ತೀನಿ ನೋಡಿ, ಎಂಥ ಹಾವು ಮೀನು ಇಡ್ತೀನಿ. ಸರಿಯಾದ ಮೀನು, ಇದಕ್ಕೋಸ್ಕರ ಒಂದು ಲೈಕ್ ಒಂದು ಇದು ಕಮೆಂಟ್ಸ್ ಮಾಡ್ಬೇಕಂತ ಕೇಳ್ತಾ ಇದ್ದೀನಿ. ನಮ್ಮ ಹುಡುಗ ಮೀನು ಹಿಡಿಯೋಕ್ಕಲ್ದು ಎಲ್ಲಿ ಬಿಟ್ಟೋಗುತ್ತೆ ಅಂತೇಳಿ ಕೋಲಾಗಿ ಹೊಡಿತದಾನೆ ನೋಡ್ರಿ. ಇವನು ಮಾಡೋದಾ